ತಾಲೂಕು ಗಂಜನಗುಂಟೆ ಗ್ರಾಮದಲ್ಲಿ ನಡೆದ ಸುಮಾರು 300 ಕ್ಕೂ ಹೆಚ್ಚು ಎಕರೆಗೆ ನೀರು ಒದಗಿಸುವ ಕಾರ್ಯಕ್ಕೆ ನೂತನ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು ತಲಪುರಿಗೆ ಅಂದ್ರೆ ಇಂದಿನ ಯುವ ಪೀಳಿಗೆ ತಿಳಿದಿಲ್ಲ. ಇದು ಯಾವುದೇ ಯಂತ್ರ ವಿದ್ಯುತ್ ಇಲ್ಲದೆ ಭೂಮಿಯಿಂದ ಜೋಪು ನೀರಿನಿಂದ 2-3 ಬೆಳೆ ಬೆಳೆಯಲು ಅವಕಾಶ ಇರುತ್ತದೆ. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗಲಿದೆ. ಈ ನೀರನ್ನು ಉಪಯೋಗಿಸಿಕೊಂಡು ಬೆಳೆ ಬೆಳೆಯಿರಿ ಎಂದು ರೈತರಿಗೆ ಸಲಹೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ನಾಗೇಶ್ ಬಾಬು, ಫೀಲ್ಡ್ ಆಫೀಸರ್ ರಾಮಕೃಷ್ಣ, ಸೂಪರ್ವೈಸರ್ ನರಸಿಂಹಮೂರ್ತಿ, ರಂಗನಾಥ ಎಸ್, ಡಿಕೆ ವೆಂಕಟೇಶ್, ವೆಂಕಟಾಪುರ ರಾಮಣ್ಣ, ಪ್ರಸಾದ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಯ ರೈತರು ಹಾಜರಿದ್ದರು. ಸೋಂಪುರ ರಂಗನಾಥ್, ಕೆಟಿವಿ ನ್ಯೂಸ್, ಮಧುಗಿರಿ. ಮಹಿಳೆಯರಿಬ್ಬರು ಬುರ್ಖಾ ಧರಿಸಿ ನಕಲಿ ಒಡವೆಗಳನ್ನು ತಂದು ಅಸಲಿ ಒಡವೆ ಎಂದು ಮಾರಾಟ ಮಾಡಲು ಯತ್ನಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಅಂಗಡಿ ಮಾಲೀಕ ವಿನಾಯಕ ವೇಣೇಕರ ಮಾತನಾಡಿದ್ದು, ಬುರ್ಖಾ ಧರಿಸಿ ಇಬ್ಬರು ಹೆಣ್ಣು ಮಕ್ಕಳು ಬಂದು ಪರಿಚಯ ಇದ್ದಂತೆ ನಟಿಸಿ ನಂಬುವಂತೆ ಮಾಡಿ ನಕಲಿ ಆಭರಣಗಳನ್ನು ಅಸಲಿ ಬಂಗಾರ ಎಂದು ಕೊಟ್ಟು ಮೋಸ ಮಾಡಿದ್ದಾರೆ ಎಂದು ಇಳಕಲ್ ಶಹರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹುನಗುಂದ ಸಿಪಿಐ ವಸುಕಿರಪ್ಪ ಕೋಳೂರು ಕಾರ್ಯಾಚರಣೆ ನಡೆಸಿ ಅಪರಾಧಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಪರಾಧಿಗಳಾದ ರೆಹಾನಾ ಬೇಗಂ, ಗಂಡ ಸೈಯದ್ ಅಫಾಸರ್ 45 ವರ್ಷ ಹಾಗೂ ಮೆಹರಾಜ, ಗಂಡ ಸೈಯದ್ ಆಸಿಫಾ 40 ವರ್ಷ ಇವರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮರ್ತುಜಾ ಬಾದಾಮಿ, ಕೆಟಿವಿ ನ್ಯೂಸ್, ಇಳಕಲ್. ಕೋವಿಡ್ ಮತ್ತು ಒಮಿಕ್ರಾನ್ ಬಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ ಎಂದು ಹುಬ್ಬಳ್ಳಿಯ ವಿವೇಕಾನಂದ ಜನರಲ್ ಆಸ್ಪತ್ರೆಯ ಡಿಆರ್ ರಾಹುಲ್ ಮುಂಗೇಕರ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸರ್ಕಾರದ ನಿಯಮಗಳನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಲಾಗಿದೆ. 2020-21 ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಬಂದಿದ್ದು, ಎಲ್ಲಾ ಸಾರ್ವಜನಿಕರಿಗೆ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಅವರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಬಂದರೂ ಅವರಿಗೆ ನಮ್ಮ ಆಸ್ಪತ್ರೆಯಿಂದ ಲಸಿಕೆಯನ್ನು ನೀಡುತ್ತೇವೆ. ನಮ್ಮ ಆಸ್ಪತ್ರೆಯಲ್ಲಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಪ್ರತಿನಿತ್ಯ ವ್ಯವಸ್ಥೆ ಇದೆ. ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಗೆ ಯಾವುದೇ ಕೋವಿಡ್ ಸೋಂಕು ಕಂಡು ಬಂದಿಲ್ಲ. ಆದರೂ ಕೂಡ ಎಲ್ಲಾ ಸಿಬ್ಬಂದಿಗಳಿಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮೊದಲು ನಮ್ಮಲ್ಲಿ ಆಕ್ಸಿಜನ್ ಸಮಸ್ಯೆ ಇತ್ತು, ಆದರೆ ಈಗ ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಇಲ್ಲವಾಗಿದೆ ಎಂದು ಹೇಳಿದರು. ನಮಸ್ಕಾರ, ನನ್ನ ಡಾಕ್ಟರ್ ರಾಹುಲ್ ಮುಂಗೇಕರ್, ಸಿಇಒ ವಿವೇಕಾನಂದ ಜನರಲ್ ಹಾಸ್ಪಿಟಲ್ ಹುಬ್ಬಳ್ಳಿಯಿಂದ. ತಮ್ಮೆಲ್ಲರಿಗೂ ಸ್ವಾಗತ. ನಾವು ಕೋವಿಡ್ ನಿಯಮಾವಳಿ ಪ್ರಕಾರ ಸರ್ಕಾರದಿಂದ ಏನು ಜಾರಿಗೆ ಮಾಡಿದ್ದಾರೆ ಅದರ ಪ್ರಕಾರ ನಾವು 2020 ಈಗಿನವರೆಗೂ ಕೋವಿಡ್ ನಿಯಮಾವಳಿ ಎಲ್ಲನೂ ಕೂಡ ಜಾರಿಗೆನಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಒಳಗಡೆ ಬರಬೇಕಾದರೂ ಕೂಡ ನಾವು ತುಂಬ ಜನಕ್ಕೆ ಅಲೋವ್ ಮಾಡ್ತಾ ಇಲ್ಲ. ಮಾಸ್ಕು, ಸ್ಯಾನಿಟೈಸೇಷನ್ನು, ಆಮೇಲೆ ಪೇಷಂಟ್ ಕೂಡ ಏನಿದ್ದಾರೆ ಅವರಿಗೆ ವ್ಯಾಕ್ಸಿನೇಷನ್ ಕೂಡ ಆಗಿಲ್ಲ ಅಂದರೂ ಕೂಡ ನಾವು ಅವ್ರಿಗೆ ವ್ಯಾಕ್ಸಿನೇಷನ್ ಹೆಲ್ಪ್ ಮಾಡ್ತಾ ಇದ್ದೀವಿ. ಸಿಬ್ಬಂದಿ ವರ್ಗದವರೆಗೂ ಕೂಡ ನಾವು ಸಹಾಯ ಮಾಡ್ತಾ ಇದ್ದೀವಿ. ಕಿರಣಗೌಡ, ಊತುಪ್ಪದ ಗೌಡರು, ಕೆಟಿವಿ ನ್ಯೂಸ್, ಧಾರವಾಡ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಪೊಲೀಸ್ ಅಧಿಕಾರಿಯ ಮಾನವೀಯತೆ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯೆ ಇರುವ ಅನಕಣ್ಣೂರು ಗ್ರಾಮದ ಬಳಿ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನ ಅಪಘಾತವಾಗಿದ್ದು, ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ನೋಡಿ ನೋಡದ ಹಾಗೆ ಹೋಗುತ್ತಿದ್ದರು. ಅದೇ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ರಸ್ತೆಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ತೆರಳುತ್ತಿದ್ದ ಪೊಲೀಸ್ ಮಹಿಳಾ ಅಧಿಕಾರಿಯೊಬ್ಬರು ಸ್ಥಳಕ್ಕೆ ಧಾವಿಸಿ ಘಟನಾ ಸ್ಥಳದಿಂದ ಕೂಡಲೇ 3 ನಿಮಿಷಗಳಲ್ಲಿ ಜಿಲ್ಲಾಸ್ಪತ್ರೆಗೆ ತಮ್ಮ ಸರ್ಕಾರಿ ಜೀಪ್ ವಾಹನದಲ್ಲೇ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿ ಅವರ ಸಂಬಂಧಿಕರಿಗೆ ಮಾಹಿತಿ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಾನು ಅಲ್ಲಿಗೆ ಬಂದು ಆಂಬುಲೆನ್ಸ್ ಫೋನ್ ಮಾಡಿದ್ರು, ಆಂಬುಲೆನ್ಸ್ ರೆಸ್ಪೆಕ್ಟ್ ಕೊಡಿ ಮಾಡಿಲ್ಲ, ಬರೇ ಇಲ್ಲ. ಆಮೇಲೆ ಪೊಲೀಸ್ ಕಾರ್ ಬಂತು, ಮೇಡಮ್ ಬಂದು ಆಮೇಲೆ ನಿಂತ್ಕೊಂಡು ಪೊಲೀಸ್ ಇದು ಮಾಡಿಕೊಂಡು ಬರೇ ಇಲ್ಲ. ಆಮೇಲೆ ಮೇಡಮ್ ನೆಡಿದ್ರು, ಮೇಡಮ್ನ ಆಮೇಲೆ ಆಮೇಲೆ ಪೊಲೀಸ್ ಕಾರ್ ಆಗಿದೆ ಕರ್ಕೊಂಡು ಬರ್ರಿ,
ನಾನು ಇದು ಆಂಬುಲೆನ್ಸ್ ಜೀರೋ ಸಾವಿರ ಸ್ಟಾಪಿಗೆ ಇಲ್ಲಿಂದ ಕರ್ಕೊಂಡು ಬಂದರು ಹಾಸ್ಪಿಟಲ್ ಹತ್ರಕ್ಕೆ. ಲೋಕೇಶ್ ಎಂ, ಕೆಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಎಐಎಂಐಎಂ ಪಕ್ಷದ ರಾಜ್ಯಾಧ್ಯಕ್ಷರಾದ ಉಸ್ಮಾನ್ ನಗನಿ, ಹುಮ್ನಾಬಾದ್ ಸಾಹೇಬರು ಗ್ರೂಪ್ ಮೀಟಿಂಗ್ ಮಾಡುವ ಮೂಲಕ ಮತಯಾಚಿಸಿದರು. ಮರ್ತುಜಾ ಬದಾಮಿ, ಕೆಟಿವಿ ನ್ಯೂಸ್, ಇಳಕಲ್. ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಿಂದ ಗಬ್ಬೂರ ಅವರಿಗೆ 3.50 ಕೋಟಿ ರೂಪಾಯಿಗಳನ್ನು ಖರ್ಚು ಆಗಿದೆ ಎಂದು ಹೇಳಿದರು. ಆದರೂ ನಮಗೆ ವಿದ್ಯುತ್ ವ್ಯವಸ್ಥೆ ಆಗಿಲ್ಲ, ಈ ಬಗ್ಗೆ ಅವರನ್ನು ಕೇಳಿದರೆ PW ಅವರಿಗೆ ಬರುತ್ತದೆ ಎಂದು ಹೇಳುತ್ತಾರೆ. ಆದರೆ PW ಅವರಿಗೆ ಫೋನ್ ಮಾಡಿ ಕೇಳಿದರೆ ಅದು ನಮಗೆ ಬರುವುದಿಲ್ಲ, ಹುಬ್ಬಳ್ಳಿ ಮಹಾನಗರ ಪಾಲಿಕೆಯವರಿಗೆ ಬರುತ್ತದೆ ಎಂದು ಹೇಳುತ್ತಾರೆ. ಆದರೆ ಈ ಬಗ್ಗೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಕಮಿಷನರ್ ಅವರಿಗೆ ಫೋನ್ ಮಾಡಿ ಕೇಳಿದರೆ ಅವರು ನಮಗೆ ಸಂಬಂಧಿಸುವುದಿಲ್ಲ ಎಂದು ಹೇಳುತ್ತಾರೆ. ಗಬ್ಬೂರದಿಂದ ಬಿಡ್ನಾಳವರೆಗೆ ಮಾತ್ರ ಲೈಟ್ ಹತ್ತುತ್ತವೆ, ಆದರೆ ಬಿಡ್ನಾಳದಿಂದ ಬಂಕಾಪುರ ಚೌಕ್ ಮತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ವರೆಗೆ ಯಾಕೆ ಲೈಟ್ ಹತ್ತಲ್ಲ ಎಂದು ಕೇಳಿದಾಗ ಸುಳ್ಳು ಹೇಳುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಾರೆ. ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಿಂದ ಗಬ್ಬೂರವರೆಗೆ ಕಿರಣಗೌಡ, ಊತುಪ್ಪದಗೌಡರು, ಕೆಟಿವಿ ನ್ಯೂಸ್, ಧಾರವಾಡ. We'll be right back.